आत्महत्ये ಮಾಡಿಕೊಂಡ ಸಂತೋಷ್ ಪಾಟೀಲ್ ಕುಟುಂಬಕ್ಕೆ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಅವರಿಂದ 5 ಲಕ್ಷ ಸಹಾಯ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಬೆಳಗಾವಿಯ ಹಿಂಡಲಗಾ ಗ್ರಾಮದ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಕುಟುಂಬಕ್ಕೆ ಮಾಜಿ ಸಂಸದ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರ ವತಿಯಿಂದ 5 ಲಕ್ಷ ರೂಪಾಯಿ ಚೆಕ್ ಅನ್ನು ನೀಡಲಾಗುವುದೆಂದು ಕಾಗವಾಡ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಉಮೇಶ್ ಪಾಟೀಲ್ ತಿಳಿಸಿದರು ಅವರು ಸೋಮವಾರ ಏಪ್ರಿಲ್ 18 ರಂದು ಕಾಗವಾಡದಲ್ಲಿ ಕರೆಯಲಾಗಿದ್ದ ಪತ್ರಿಕಾ ಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ 40 ವರ್ಷದ ಭ್ರಷ್ಟಾಚಾರ ಆರೋಪಗಳು ಮನೆಯುತ್ತಿರುವ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಮಾಜಿ ಕೆ ಶಿಶುನಾಗೇಶ್ವರಪ್ಪನವರು ಬೆಳಗಾವಿ ಜಿಲ್ಲೆಯ ಹಿಂಡಲಗಾ ಗ್ರಾಮದ ಶ್ರೀ ಸಂತೋಷ್ ಪಾಟೀಲ್ ಯುವ ಗುತ್ತಿಗೆದಾರ ಅವರು ತಮ್ಮ ಗ್ರಾಮದಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಸೀಲ್ ಕಾಂಟ್ರಾಕ್ಟ್ ಕಾಮಗಾರಿಯನ್ನು ಮಾಡಿದರು ಈ ಈಶ್ವರಪ್ಪ ಅವರ ಸಮ್ಮುಖದಲ್ಲಿ ಈಶ್ವರಪ್ಪನವರು ಹೇಳಿದ ಸಂದರ್ಭದಲ್ಲಿ ಅವರ ವಿಶ್ವಾಸ ಪ್ರಮೇಯ ಇಟ್ಟು ಆ ಗ್ರಾಮಕ್ಕೆ ಮಾಡಿದಂತ ಅಭಿವೃದ್ಧಿ ಕಾರ್ಯದಿಂದಾಗಿ ಸುಮಾರು 4 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಬಾಕಿ ಬಿಲ್ ಅನ್ನು ಉಳಿಸಿಕೊಂಡಿದ ನಂತರ ಸುಮಾರು ವರ್ಷಗಟ್ಟಲೆ ತಮ್ಮ ಅಲ್ಲದಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರೂ ಸಹ ಇನ್ನೂ ಒಂದು ರೂಪಾಯಿ ಸಹ ಪರಿಹಾರ ಬಿಡುಗಡೆ ಆಗದೆ ತಮ್ಮ ಈಶ್ವರಪ್ಪನವರ ಮೇಲೆ ಡೆತ್ ನೋಟ್ ಇಟ್ಕೊಂಡು ಬರೆದು ಆತ್ಮಹತ್ಯೆ ಶರಣಾಗಿದ ನಂತರ ಅವರ ಕುಟುಂಬ ಸುಮಾರು 4 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಬರಬೇಕಾದ ಸಂದರ್ಭದಲ್ಲಿ ಇವತ್ತು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂತಹ ಕೇಶೇಶ್ವರಪ್ಪನವರ ವಿರುದ್ಧ ಪ್ರತಿಭಟನೆ ಸಂದರ್ಭದಲ್ಲಿ ಇವತ್ತು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂಬಿ ಪಾಟೀಲ್ ಅವರು ನೇತೃತ್ವದಲ್ಲಿ ನಡೆದ ಪ್ರಚಾರ ಸಮಿತಿ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪ್ರತಿಭಟನೆ ಸಭೆಯಲ್ಲಿ ಇವತ್ತು ಮಾನ್ಯ ಚಿಕ್ಕೋಡಿಯ ಮಾಜಿ ಲೋಕಸಭಾ ಸದಸ್ಯರಾದ ನಮ್ಮ ನಾಯಕರಾದ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಶ್ರೀ ಸದರದ ಚಿಕ್ಕೋಡಿ ಸದರ ಮತಕ್ಷೇತ್ರ ಶಾಸಕರಾದ ಶ್ರೀ ಗಣೇಶಣ್ಣ ಹುಕ್ಕೇರಿ ಇವರ ತಮ್ಮ ಅನ್ನಪೂರ್ಣೇಶ್ವರ ಫೌಂಡೇಶನ್ ವತಿಯಿಂದ ಮುಕ್ತ ವ್ಯಕ್ತಿಯಾದ ಶ್ರೀ ಸಂತೋಷ್ ಪಾಟೀಲ್ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವೆಚ್ಚದ 5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಅದರಂತೆ ತಮ್ಮ ಹೆಂಡತಿ ಮಕ್ಕಳಿಗೆ ಮುಂದಿನ ಉನ್ನತ ಜೀವನಕ್ಕಾಗಿ ಮಾನ್ಯ ಮಾಜಿ ಸಂಸದರು ಹಾಗೂ ಮಾನ್ಯ ಶಾಸಕರಾದಂಥ ಹುಕ್ಕೇರಿ ಪರಿವಾರ ವತಿಯಿಂದ ಸುಮಾರು 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದಂತಹ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಈ ಪರಿಹಾರದ ಚೆಕ್ ಅನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುವುದೆಂದು ಪ್ರಕಟಣೆ ಮೂಲಕ ನಾನು ತಿಳಿಸಿದ್ದಕ್ಕೆ ಸಂತೋಷ್ ಪಾಟೀಲ್ ಅವರ ಮನೆಗೆ ಹೋಗಿ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರಿಸಲಾಗುವುದೆಂದು ಹೇಳಿದರು ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಉಮೇಶ್ ಪಾಟೀಲ್ ಅನಂತಪುರ ಬ್ಲಾಕ್ ಅಧ್ಯಕ್ಷ ಓಂ ಪ್ರಕಾಶ್ ಪಾಟೀಲ್ ಜ್ಯೋತಿ ಕುಮಾರ್ ಪಾಟೀಲ್ ಶಾನೂರ್ ನದಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ ನ್ಯೂಸ್ ಗಾಗಿ ಕಾಗವಾಡದಿಂದ ಕುಮಾರ್ ಪಾಟೀಲ್